ಇದೊಂದು ಕೀಟ ದಿನ ನನಗೆ ಗೊತ್ತಾಗ್ತಾ ಇರಲಿಲ್ಲ. ಇದು ಸೌಂಡ್ ನೋಡಿ, ಸೌಂಡ್ ಬರ್ತಾ ಇದೆ ನೋಡಿ, ಎಲ್ಲಿಂದ ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಈ ಶಬ್ದ ಅಂತೇಳಿ ತುಂಬ ಭಯಂಕರ ಸೌಂಡ್ ನನಗೆ, ಅಂದರೆ ಒಂದು ಏನೋ ಒಂದು ಕೀಟ ಇರ್ಬೋದು ಅಂತಲೇ ಅಂದ್ಕೊಂಡಿರೋದು ನಾನು. ಏನಂತ ಗೊತ್ತಾಗಲಿಲ್ಲ. ಇವಾಗ ಶಬ್ದ ಹಿಡ್ಕೊಂಡು ಅದೇನೋ ಸಂಜೆಲೆಲ್ಲ ಕೂಗ್ತಾ ಇತ್ತು ಅನ್ಸುತ್ತೆ, ಈ ಫ್ರಿಜ್ ಸಂಜೆಲ್ಲು ಬಾಕ್ಸ್ ಹಿಂದ್ಗಡೆಲ್ಲ ಸಿಕ್ತಾರಲ್ಲ. ಇವತ್ತು ನೋಡಿದ್ರೆ ನೋಡಿ ನೋಡ್ಲಿಕ್ಕೆ ಸಿಕ್ತು ಎದುರುಗಡೆ ಇದೆ. ಅಂದರೆ ಕಣ್ಣಿ ಕಾಣತ್ತಾರೆ ಹಾಗೆ, ಡಬ್ಬ ಎಲ್ಲ ಇಟ್ಟಿದ್ದೀನಿ ನಾನು ಆ ಸೈಡಲ್ಲಿ. ಎಷ್ಟು ಶಬ್ದ ನೋಡಿ, ಭಯ ಆಯ್ತು ನನಗೆ. ಸೌಂಡಪ್ಪ ಅಂತ ದಿನ ರಾತ್ರಿ ಬರ್ತಾ ಇದೆ, ಹಗಲಿಗೆ ಹೋಗಿರಲ್ಲ, ರಾತ್ರಿ ಬರುತ್ತೆ. ಸಿಕ್ಕದು ಎಷ್ಟು ದೊಡ್ಡ ಸೌಂಡ್ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ ಈ ಥರ ಸೌಂಡ್. ನಾನು ಏನು ಮಾಡಿದ್ದೀನಿ ಅಂತ ಹೇಳಿದ್ರೆ, ನನಗೆ ಒಂದು 4-5 ದಿನದಿಂದ ಇದೇ ಥರ ತುಂಬ ಸೌಂಡ್ ಎಲ್ಲಿಂದ ಅಂತ ಗೊತ್ತಾಗ್ತಿರಲಿಲ್ಲ. ಯಾಕಂದರೆ ಒಂದು ಅದು ಎದುರುಗಡೆ ಕಾಣಿಸ್ತಾ ಇರಲಿಲ್ಲ, ಬೀರು ಹಿಂಭಾಗನೋ ಅಥವಾ ಟಿ ವಿ ಹಿಂಭಾಗನೋ ಈ ಥರ ಅದು ಇತ್ತು ಸೌಂಡ್ ಬರ್ತಾಯಿತ್ತು, ಎಲ್ಲಿಂದ ಅಂತ ಗೊತ್ತಾಗ್ತಿರಲಿಲ್ಲ. ಫಸ್ಟ್ ನಾನು ಅಂದ್ಕೊಂಡೆ ಇವನೇನಾದರೂ ಗೇಮ್ ಮಾಡ್ತಾಯಿದ್ದೀನಿ, ರೂಮಲ್ಲಿದ್ದ ಮಗ, ನಾನು ಹಾಲಲ್ಲಿದ್ದೆ ಟಿ ವಿ ನೋಡ್ತಿದ್ದೆ. ಏನಾದರೂ ಅವ್ನಿಗೆ ಮೊಬೈಲಿಂದ ಗೇಮಿಂದ ಏನೋ ಸೌಂಡ್ ಏನೋ ಅಂತ ಒಂದಿನ ಸುಮ್ಮನೆ ಅದೇ, ಇನ್ನೊಂದಿನ ಮತ್ತೆ ಪುನಃ ಹಾಗೆ ಸೌಂಡ್ ಬಂತು. ಸರಿ, ಬೀರುವಿಂದೆಲ್ಲ ಬೀರು ಹತ್ರ ಬಂದಂಗಿತ್ತು ಸೌಂಡ್. ಸರಿ ನೋಡೋಣ ಅಂತ ಹತ್ರ ಹೋದೆ, ಎಲ್ಲೂ ಗೊತ್ತಾಗ್ತಾ ಇರಲಿಲ್ಲ, ಅದು ಕೀಟ ಕಾಣಿಸ್ತಾ ಇರಲಿಲ್ಲ. ಆಗಿರೋದ್ರಿಂದ ಸೌಂಡ್ ಅಂತ ಎಲ್ಲ ಅಂತ ಗೊತ್ತಾಗ, ಮತ್ತು ಸೌಂಡ್ ಸ್ಟಾಪ್ ಆಗಿಬಿಡ್ತು ಒಂದ್ಸಲ. ಸರಿ ಅಂತ ಬಿಟ್ಟು ಮತ್ತೆ ಪುನಃ ಬಂದು ಇನ್ನೊಂದು ದಿನ ಇವನ ಹತ್ರ ಕೇಳಿದ್ರೆ ಇವನ ಮೊಬೈಲಲ್ಲಿ ಗೇಮ್ ಆಡ್ತಾ ಇದೆ, ಯಾಕಂದರೆ ಅದು ಅಲ್ಲ ಏನಪ್ಪ ಅಂತಬಿಟ್ಟು ಮಾಡಿದ ದಿನ ಮತ್ತೆ ಪುನಃ ಹಾಗೆ ಸೌಂಡ್ ಎಲ್ಲಿ ಬರ್ತದೆ ಅಂತ ಹಾಲಿಂದ ಹಾಲಲ್ಲಿ ಕೂತೊಳಗೆ ಹುಡ್ಕೊಂಡು ಹೋದೆ ನಾನು. ಹಿಂಗೆ ಸೀದಾ ಸೌಂಡ್ ಬರೋ ಇದು ದಾರಿ ಹೇಗಿತ್ತು ಅಂತ ಹೇಳಿದ್ರೆ ಅಡುಗೆ ಮನೆ ಹತ್ರ ಸೌಂಡ್ ಬರ್ತಾ ಇತ್ತು. ಹಾಗೆ ಹೋದೆ, ಹೋಗಿ ನೋಡಿದ್ರೆ ಫ್ರಿಜ್ಜಿಂದ ಎಲ್ಲರೂ ಇದೆ. ಸ್ವಲ್ಪ ಭಯನೂ ಆಯಿತು, ಏನಾದರೂ ಬೇರೆ ವಿಷ ಪ್ರಾಣಿ ಗಿಣಿ ಏನಾದರೂ ಆ ಥರ ಹಾಗೆ ಏನೋ ಒಂದು ಪ್ರಾಣಿ ಯಾವ್ದಾರು ಆಗಿದ್ದರೆ ಅಂತ ಹೇಳ್ಬಿಟ್ಟು, ಕಪ್ಪೆ ಈ ಥರ ಎಲ್ಲ ಇರುತ್ತಲ್ಲ, ಹಾಗೆ ಒಂದು ಯಾವುದೋ ಒಂದು ವಿಷದ ಪ್ರಾಣಿಗಳೇನಾದ್ರು ಆಗಿದ್ದಿದ್ರೆ ಅಂತ. ಯಾಕಂದರೆ ಆ ಸೌಂಡ್ ಆ ಥರ ನೀವೇ ಕೇಳಿದ್ರಲ್ಲ, ಆ ಸೌಂಡ್ ಹಂಗಿತ್ತು ಅಂತ ಗೀ ಅಂದ್ಕೊಂಡು. ಅದು ಮನೆ ಒಳಗಡೆ, ಯಾಕಂದರೆ ಅಕ್ಕಪಕ್ಕ ಮನೆ ಹಿಂಭಾಗ ಮುಂಭಾಗ ಎಲ್ಲ ಸ್ವಲ್ಪ ಗಿಡ ಎಲ್ಲ ಇರೋದ್ರಿಂದ ಈ ಕೀಟಗಳು ಕಿಟಕಿಯಲ್ಲಿ ಹಾರ್ಕೊಂಡು ಬಂದಿರುವಂಥದ್ದು ಹಾಗೆ. ಆಮೇಲೆ ನೋಡಿದ್ರೆ ಸೌಂಡ್ ಹಿಂಗೆ ಕಣ್ಣು ಹಾಯಿಸ್ತೀನಿ, ಡಬ್ಬದ ಮೇಲೆ ಇದು ಕೂತಿದೆ, ಅದರಿಂದ ಸೌಂಡ್ ಇದ್ರದ್ದೆ ಅಂತ ಗೊತ್ತಾಯಿತು. ಎಷ್ಟೇ ಒಂದಿಷ್ಟು ಇದೆ, ಇಷ್ಟುದ ಕಾಣಿಸ್ತಾ ಇದೆ ಕೀಟ, ಅದ್ರ ಸೌಂಡ್ ಮಾತ್ರ ಭಯಂಕರ ಸೌಂಡ್. ಹಾಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ.